ಸರ್, ಈಗ ಇವತ್ತು ಮಠದಲ್ಲಿ ತಮ್ಮ ಕುಟುಂಬದಲ್ಲಿ ದುರ್ಭವನ ಉದ್ಘಾಟನೆ ಆಗಿದೆ ಸರ್, ಇದ್ರ ಬಗ್ಗೆ? ಸರ್, ನಮ್ಮ ಕುಟುಂಬ ಅನ್ನೋದಕ್ಕಿಂತ ಒಂದು ಸೇವೆ ಮಾಡುವಂತ ಒಂದು ಸದಾವಕಾಶವನ್ನು ಸನ್ಮಾನ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನಮ್ಮೆಲ್ಲರ ಆರಾಧ್ಯ ದೈವ ಹಾಗೂ ಲಿಂಗೈಕ್ಯರಾಗಿರುವಂಥ ನಡೆದಾದ ದೇವರಾಗಿರುವಂಥ ಶಿವಕುಮಾರ ಸ್ವಾಮಿಗಳವರ ಒಂದು ಕೃಪಾಶೀರ್ವಾದದಿಂದ ಈ ಒಂದು ಭಾಗದಲ್ಲಿ ಒಂದು ಸೇವೆ ಮಾಡುವಂಥ ಒಂದು ಸದಾವಕಾಶವನ್ನು ನಮಗೆ ಸ್ವಾಮಿಗಳು ಒದಗಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಗುರುಭವನದ ಲೋಕಾರ್ಪಣೆ ಆಗ್ತಾ ಇದೆ. ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಶಿವಪೂಜೆ ಬೆಳಗಿನ ಜಾವ 5:30 6 ಗಂಟೆ ತನಕ ಅದನ್ನು ಭಾಳ ಒಂದು ಸುಸಜ್ಜಿತವಾಗಿ ಹಾಗೂ ಸುಲಲಿತವಾಗಿ ಅದು ಸಾಗಿದೆ. ಈಗ ಬೆಳಗ್ಗೆ 10:00 ವೇದಿಕೆ ಕಾರ್ಯಕ್ರಮ ಇದೆ. ತಮ್ಮ ವಾಹಿನಿ ಮುಖಾಂತರ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ವಿಶೇಷವಾಗಿ ತುಮಕೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನತೆಗೆ ನಾನು ಪ್ರಾರ್ಥಿಸ್ಕೊತೀನಿ, ದಯವಿಟ್ಟು ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇದು ಕೇವಲ ಇದು ನಮ್ಮ ಕುಟುಂಬ ಅನ್ನೋದ ನಿಮಿತ್ತ ಮಾತ್ರ ಇಲ್ಲಿ ಇಲ್ಲಿ ಸೇವೆ ಮಾಡೋದಕ್ಕೆ ಒಂದು ಒಂದು ಅವಕಾಶ ಕೊಟ್ಟರುವಂಥ ಈ ಮಠದ ಒಂದು ವೈಶಿಷ್ಟ್ಯತೆ ಹಾಗೂ ಮತ್ತು ಈ ಮಠದ ಒಂದು ನಾವು ವಿಚಾರಧಾರೆನ ನಾವು ಇದರಿಂದ ನಾವು ತಿಳ್ಕೊಬೋದು. ಯಾರೇ ಕೂಡ ಇಲ್ಲಿ ಬಂದು ಇದರಲ್ಲಿ ನಾವು ವಿಲೀನರಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವ ಏನು ದಾಸೋಹ ಪರಂಪರೆ ನಡೀತಾ ಬಂದಿದೆ ಸತತವಾಗಿ ಈ 8 ಶತಮಾನಗಳಿಂದ 8-10 ಶತಮಾನಗಳಿಂದ ಅದನ್ನು ಇವತ್ತು ಕೂಡ ನಡೆಸ್ಕೊತಾ ಹೋಗ್ತಾ ಇದ್ದಾರೆ. ಆ ಒಂದು ವೈಭವನ ನೋಡುವಂಥ ಒಂದು ಪುಣ್ಯ ದಿವಸ ಮತ್ತು ಒಂದು ಒಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ತಮ್ಮ ಬಾಯಿನ ಮುಖಾಂತರ ಇಷ್ಟಪಡ್ತೇನೆ. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸರ್, ಯಾರ್ಯಾರಿಗೆಲ್ಲ ನೀವು ಇನ್ವೈಟ್ ಮಾಡಿದ್ರಿ, ಯಾರ್ಯಾರು ಸಾಧ್ಯತೆ ಇದೆ? ಅಲ್ಲ, ತಮ್ಗೆ ಈಗಾಗಲೇ ಅದು ಇನ್ವಿಟೇಷನ್ ಲಾಸ್ಟ್ ಟೈಮ್ ಕೂಡ ನಾವು ಶನಿವಾರ ಕೂಡ ಮಾತಾಡಿ ಎಂ ಪಿ ಸಾಹೇಬರು ಕೂಡ ಹೇಳಿದ್ರು, ಎಲ್ಲ ಅದರಲ್ಲಿ ಆಹ್ವಾನಿತರು ಯಾರಿದ್ದಾರೆ ಎಲ್ಲರೂ ಕೂಡ ಅವರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದ್ರ ಜೊತೆಗೆ ಸ್ಥಳೀಯ ನಮ್ಮ ಮುಖಂಡರಿರ್ಬೋದು, ಈಗ ನಮ್ಮ ಬಸವರಾಜಣ್ಣ ಅವರಿದ್ದಾರೆ, ಇಲ್ಲಿ ನಂಜುಂಡ ಸ್ವಾಮಿ ಅಣ್ಣ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಎಚ್ ಡಿ ಕೋಟೆಯಿಂದ ನಂದೀಶ್ ಅವರು ಬಂದಿದ್ದಾರೆ, ನಮ್ಮ ಇಲ್ಲಿ ಯುವ ಮೋರ್ಚಾ ರಕ್ಷಿತ್ ಅವರಿದ್ದಾರೆ, ಹಾಗೆ ಎಲ್ಲ ಸ್ಥಳೀಯ ಮುಖಂಡರು ಯಾರಿದ್ದಾರೆ ಅವರು ಕೂಡ ಎಲ್ಲ ಪಾಪ ಕೈ ಜೋಡಿಸಿ ಭಾಳಷ್ಟು ಅಗಲಿರಲು ಅವರು ಕೂಡ ಅವರ ಒಂದು ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಭಾಳ ಸಫಲವಾಗಿ ಈ ಕಾರ್ಯಕ್ರಮ ಕೂಡ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.